ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನೂತನ 2ನೇ ರನ್ವೇ ಇಂದು ಕಾರ್ಯಾರಂಭವಾಯಿತು. ಈ ಮೂಲಕ ಸಮಾನಾಂತರವಾಗಿ 2 ರನ್ವೇಗಳನ್ನು ಹೊಂದಿರುವ ದೇಶದ ಮೊದಲ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಕೆಐಎ ಪಾತ್ರವಾಗಿದೆ. ನೂತನ ರನ್ವೇ 4,000 ಮೀಟರ್ ಉದ್ದ ಮತ್ತು 45 ಮೀಟರ್ ಅಗಲ ಹೊಂದಿದೆ. ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಘನ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ 20 ಲಕ್ಷ ರೂಪಾಯಿಗಳಂತೆ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದರು. ಆನ್ಲೈನ್ ವಂಚನೆ ನಡೆಸುತ್ತಿದ್ದ ಸೈಬರ್ ಕದೀಮರು ಇದೀಗ ಇ ವ್ಯಾಲೆಟ್ಗಳಿಗೂ ಕನ್ನ ಹಾಕಿ ವಂಚನೆ ಮಾಡಿದ 2 ಪ್ರಕರಣಗಳು ಬೆಂಗಳೂರಿನಲ್ಲಿ ನಡೆದಿವೆ. ಡ್ರೈವಿಂಗ್ ಲೈಸೆನ್ಸ್ ನವೀಕರಿಸುವ ನೆಪದಲ್ಲಿ ಗೂಗಲ್ ಪೇ ವ್ಯಾಲೆಟ್ ವಿವರ ಪಡೆದ ಕದೀಮರು ವ್ಯಕ್ತಿಯೊಬ್ಬರಿಂದ 90,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಇದೇ ರೀತಿ ಮೊಬೈಲ್ ಆಪ್ ಬಳಸಿ ಪಿಜ್ಜಾ ಆರ್ಡರ್ ಮಾಡಿದ ಟೆಕ್ಕಿಯೊಬ್ಬರು ಸೈಬರ್ ಕದೀಮರ ಕೈಚಳಕದಿಂದ 2 ನಿಮಿಷದಲ್ಲಿ 95,000 ಕಳೆದುಕೊಂಡಿದ್ದಾರೆ. ಬೆಂಗಳೂರಿನ ಮೈಸೂರು ರಸ್ತೆಯ ಬಾಲಗಂಗಾಧರನಾಥ ಸ್ವಾಮೀಜಿ ಮೇಲ್ಸೇತುವೆಯ ದುರಸ್ತಿ ಕಾಮಗಾರಿಯನ್ನು ಇನ್ನು 4-5 ದಿನಗಳಲ್ಲಿ ಕೈಗೆತ್ತಿಕೊಳ್ಳಲು ಮಹಾನಗರ ಪಾಲಿಕೆಯು ಸಿದ್ಧತೆ ನಡೆಸುತ್ತಿದೆ. ಹೀಗಾಗಿ ಮೈಸೂರು ರಸ್ತೆ ಕಡೆಯಿಂದ ಟೌನ್ ಹಾಲ್ ಕಡೆಗಿನ ಒಂದು ಪಾರ್ಶ್ವದ ವಾಹನ ಸಂಚಾರವು 1 ತಿಂಗಳ ಮಟ್ಟಿಗೆ ನಿಷೇಧವಾಗಲಿದೆ. ಸುಮಾರು 10 ತಿಂಗಳೊಳಗೆ 2ನೇ ಬಾರಿ ದುರಸ್ತಿ ಕಾರ್ಯ ನಡೆಯುತ್ತಿದ್ದು ಸೇತುವೆಯ ಕಳಪೆ ಕಾಮಗಾರಿಯ ಗುಣಮಟ್ಟ ಬಯಲಾಗಿದೆ. ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿ ಸಂಸ್ಮರಣವಾಗಿ JSS ಸಂಗೀತ ಸಭಾ ಟ್ರಸ್ಟ್ ವತಿಯಿಂದ ಮೈಸೂರಿನಲ್ಲಿ ಆಯೋಜಿಸಿದ್ದ 5 ದಿನಗಳ 26ನೇ ಸಂಗೀತ ಸಮ್ಮೇಳನ ಶುಕ್ರವಾರ ಸಂಪನ್ನವಾಯಿತು. ಸಮ್ಮೇಳನಾಧ್ಯಕ್ಷೆ ಸಂಗೀತ ವಿದುಷಿ ನೀಲಾರಾಮ ಗೋಪಾಲ್ ಅವರಿಗೆ ಪ್ರವಾಸೋದ್ಯಮ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಸಿಟಿ ರವಿ ಅವರು ಸಂಗೀತ ವಿದ್ಯಾನಿಧಿ ಪ್ರಶಸ್ತಿ ಪ್ರದಾನ ಮಾಡಿದರು. ಹೈದರಾಬಾದ್ನಿಂದ ಕೊಲ್ಲಾಪುರಕ್ಕೆ ಹೊರಟಿದ್ದ ವಿಮಾನವು ಹವಾಮಾನ ವೈಪರೀತ್ಯದಿಂದಾಗಿ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಘಟನೆ ಶುಕ್ರವಾರ ನಡೆದಿದೆ. ಕೆಲ ಹೊತ್ತು ಅಲ್ಲಿದ್ದು ಮತ್ತೆ ಸೂಚನೆ ಸಿಕ್ಕ ನಂತರ ಕೊಲ್ಲಾಪುರಕ್ಕೆ ಹರಿತು ಎಂದು ನಿಲ್ದಾಣದ ಮೂಲಗಳು ತಿಳಿಸಿವೆ. ಮೈಸೂರು ಕಾರಾಗೃಹದಲ್ಲಿನ ಸದ್ಯದ ಕೈದಿಗಳ ಸಂಖ್ಯೆ 562ರ ಮಿತಿಯನ್ನು ದಾಟಿ 862ಕ್ಕೇರಿದೆ. ಕೆಲವೊಮ್ಮೆ ಇದು 1,000 ಗಡಿ ದಾಟಿರುವುದು ಇದೆ. ಭೂಮಿಯ ಕೊರತೆಯಿಂದ ನೂತನ ಕಾರಾಗೃಹದ ಯೋಜನೆ ಮುಂದೂಡುತ್ತಲೇ ಇದ್ದು ಸದ್ಯಕ್ಕೆ ಮಿತಿ ಮೀರಿದ ಕೈದಿಗಳ ಸಂಖ್ಯೆಗಳ ಕಾರಣ ಈ ಕಾರಾಗೃಹವು ಕಿಷ್ಕಿಂಧೆಯಂತಾಗಿದ್ದು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಸ್ಮಾರ್ಟ್ ಸಿಟಿ ಮಾದರಿಯಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ರೂಪಿಸಿರುವ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಗೆ 2019-20ನೇ ಸಾಲಿಗೆ ರಾಜ್ಯದಲ್ಲಿನ ಒಟ್ಟು 239 ಗ್ರಾಮಗಳನ್ನು ಕೇಂದ್ರ ಸರ್ಕಾರವೇ ಆಯ್ಕೆ ಮಾಡಿಕೊಂಡಿದೆ. ಪ್ರತಿ ಗ್ರಾಮಕ್ಕೆ 40 ಲಕ್ಷ ರೂಪಾಯಿಗಳು ಅನುದಾನ ಸಿಗಲಿದ್ದು ಇದರಲ್ಲಿ ಕೇಂದ್ರ ಮತ್ತು ರಾಜ್ಯದ ತಲಾ 20 ಲಕ್ಷ ರೂಪಾಯಿ ಸೇರಿವೆ. ಉನ್ನಾವ್ ಅತ್ಯಾಚಾರಿ ಸಂತ್ರಸ್ತೆಯ ನಿಧನದ ಬೆನ್ನ ಹಿಂದೆಯೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸುದ್ದಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಘಟನೆಗೆ ಸಂಬಂಧಿಸಿದ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದೆ, ಕಾನೂನು ಪ್ರಕ್ರಿಯೆಯನ್ನು ಆದಷ್ಟು ತೀವ್ರಗೊಳಿಸುವುದಾಗಿ ತಿಳಿಸಿದರು. ಇದೇ ಸಮಯದಲ್ಲಿ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ಸಂತ್ರಸ್ತೆಯ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ವಿವಾದಾತ್ಮಕ ಪೌರತ್ವ ತಿದ್ದುಪಡಿ ಮಸೂದೆ 2019 ಸೋಮವಾರ ಲೋಕಸಭೆಯಲ್ಲಿ ಪರಿಗಣಿಸಿ ಅಂಗೀಕರಿಸುವ ನಿರೀಕ್ಷೆ ಇದೆ. ಒಂದೊಮ್ಮೆ ಮಸೂದೆ ಜಾರಿಯಾದರೆ ಲಕ್ಷಾಂತರ ಮುಸ್ಲಿಮೇತರ ವಲಸಿಗರಿಗೆ ಖಾಯಂ ಭಾರತೀಯ ಪೌರತ್ವ ದೊರೆಯುವ ಮಾರ್ಗ ಸರಳವಾಗುತ್ತದೆ. ಅತ್ಯಾಚಾರ ಆರೋಪಿಗಳು ಕ್ಷಮಾದಾನಕ್ಕೆ ಅರ್ಹರೇ ಅಲ್ಲ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಶುಕ್ರವಾರ ತಿಳಿಸಿದ್ದಾರೆ. ರಾಜಸ್ಥಾನದ ಸಿರೋಹಿ ಜಿಲ್ಲೆಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಕ್ಷಮಾದಾನ ಅರ್ಜಿ ಸಲ್ಲಿಕೆ ಕುರಿತಂತೆ ಸಂವಿಧಾನದಲ್ಲಿ ತಿದ್ದುಪಡಿಯಾಗುವ ಅಗತ್ಯವಿದ್ದು ಈ ಕುರಿತು ಶಿಫಾರಸು ಮಾಡಲಿರುವುದಾಗಿ ತಿಳಿಸಿದರು. ಸದ್ಯ ವಾರದ ದಿನಗಳಲ್ಲಿ ಬೆಳಗ್ಗೆ 8ರಿಂದ ಸಂಜೆ 7ರವರೆಗೆ ಮತ್ತು ತಿಂಗಳ ಮೊದಲ ಹಾಗೂ 3ನೇ ಶನಿವಾರ ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮಾತ್ರ ಇರುವ NEFT ಮೂಲಕ ಹಣ ವರ್ಗಾವಣೆಯ ಅವಕಾಶವು ಇನ್ನು ಮುಂದೆ ವಾರದ 7 ದಿನವೂ ದಿನದ 24 ಗಂಟೆಯೂ ಲಭ್ಯವಾಗಲಿದೆ. ಡಿಜಿಟಲ್ ಹಣ ವರ್ಗಾವಣೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಸೇವೆಯನ್ನು ವಿಸ್ತರಿಸಲು RBI ನಿರ್ಧರಿಸಿದ್ದು December 16ರಿಂದ ಈ ಸೇವೆಗಳು ಚಾಲ್ತಿಗೆ ಬರಲಿವೆ. ಮಹಾರಾಷ್ಟ್ರ ಸರ್ಕಾರದಿಂದ ಅಂಗೀಕೃತವಾದ ಸುಮಾರು 70,000 ಕೋಟಿ ರೂಪಾಯಿ ಮೊತ್ತದ ವಿದರ್ಭ ನೀರಾವರಿ ಹಗರಣದಲ್ಲಿ NCP ನಾಯಕ ಅಜಿತ್ ಪವಾರ್ ಅವರ ಪಾತ್ರವಿಲ್ಲ ಎಂದು ಭ್ರಷ್ಟಾಚಾರ ನಿಗ್ರಹ ದಳವು ಮುಂಬೈ ಹೈಕೋರ್ಟ್ನ ನಾಗಪುರ ಪೀಠಕ್ಕೆ ಸಲ್ಲಿಸಿರುವ ಪ್ರಮಾಣ ಪತ್ರದಲ್ಲಿ ಸ್ಪಷ್ಟಪಡಿಸಿದೆ. ಅಯೋಧ್ಯಾ ಭೂ ವಿವಾದ ಕುರಿತು November 9ರಂದು ಸುಪ್ರೀಂಕೋರ್ಟ್ ನೀಡಿದ ತೀರ್ಪಿನ ಮರುಪರಿಶೀಲನೆ ಕೋರಿ ಸುಪ್ರೀಂ ನ್ಯಾಯಪೀಠಕ್ಕೆ ಶುಕ್ರವಾರ ಒಟ್ಟು 6 ಮೇಲ್ಮನವಿ ಸಲ್ಲಿಕೆಯಾಗಿವೆ. ಇದರಿಂದ ದಶಕಗಳಿಂದ ನಡೆದು ಬಂದ ವಿವಾದವು ಇನ್ನಷ್ಟು ಕಾಲ ಮುಂದುವರಿಯುವ ಸಾಧ್ಯತೆ ಇದೆ. 2020ನೇ ಸಾಲಿನ ವರ್ಷಾರಂಭದಲ್ಲಿ ನಡೆಯಲಿರುವ Under-19 ವಿಶ್ವಕಪ್ನಲ್ಲಿ ಭಾರತ ತಂಡವನ್ನು ಉತ್ತರ ಪ್ರದೇಶದ 19 ವರ್ಷದ ಯುವ ಪ್ರತಿಭಾವಂತ ಬ್ಯಾಟ್ಸ್ಮನ್ ಪ್ರಿಯಂ ಗಾರ್ಗ್ ಮುನ್ನಡೆಸಲಿದ್ದಾರೆ. ಹಾಲು ಮಾರುವವನ ಮಗನೀಗ ವಿಶ್ವಕಪ್ ತಂಡದ ನಾಯಕನಾಗಿರುವುದು ಭಾರತೀಯ ಕ್ರಿಕೆಟ್ ಪಾಲಿಕೆ ಹೆಮ್ಮೆಯ ವಿಚಾರವೇ ಸರಿ.